ಒಂದೇ ವರ್ಷ ಮೂರು ಮೂರು ಸಿನಿಮಾ ಕೊಟ್ಟಾಯಿತು ಈಗ ಮುಂದಿನ ವರ್ಷ ಯಾವುದಾದ್ರೂ ಸಿನಿಮಾ ಇದೆಯಾ ಅಂತ ನೋಡಿದರೆ ಯಾವುದೂ ಕಾಣಿಸ್ತಿಲ್ಲ ನನಗೆ ಎಸ್ ಆರ್ ಕೆ ಅವ್ರದ್ದು ಆರಾಮಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫಸ್ಟ್ ಹಾಫಲ್ಲಿ ಬರ್ಬೋದಿತ್ತಪ್ಪ ಈ ಸಿನಿಮಾ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಡಂಕಿ ರಾಜ್ಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ನೋಡ್ಕೊಂಡು ಬಂದೆ ಸ್ವಲ್ಪ ಲೇಟಾಗಿ ಸೊ ಮಾತಾಡೋಣ ನನಗೇನು ಇಷ್ಟ ಆಯಿತು ನನಗೇನು ಕಷ್ಟ ಆಯಿತು ಅಂತೆಲ್ಲ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದರೆ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡಂಕಿ ಸಿನಿಮಾದ ಬೇಸ್ ಸುರಿದಿನ ವಿಚಾರಕ್ಕೆ ಬಂದರೆ ಪಂಜಾಬಲ್ಲಿರೋ ಒಂದು ಸಣ್ಣ ಹಳ್ಳಿಯಲ್ಲಿ ನಾಲ್ಕು ಜನ ಲಂಡನ್ಗೆ ಹೋಗಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಅವರ ಕನಸನ್ನ ನನಸು ಮಾಡೋಕ್ಕೆ ಬರೋನೇ ಹಾರ್ಡಿ ಸಿಂಗ್ ನಂತರ ಏನಾಯಿತು ಅವರು ಲಂಡನ್ಗೆ ಹೋದ್ರ ಹೇಗೆ ಹೋದರು ಹೋಗುವಾಗ ಏನೆಲ್ಲ ಆಯಿತು ಹೋದ ಮೇಲೆ ಅವ್ರ ಕತೆ ಏನೆಲ್ಲ ಆಯ್ತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇಲ್ಲಿ ಹೇಳಿದ ವಿಚಾರ ಇಲ್ಲಿಗಲ್ಲಾಗಿ ಬಾರ್ಡರ್ ದಾಟಿ ಹೋಗೋರ ಕತೆ ಅವ್ರು ಯಾಕೆ ಹೋಗ್ತಾರೆ ಅವ್ರನ್ನ ಹೋಗೋ ಹಾಗೆ ಮಾಡಿದ ಏನು ನಂತರ ಅವರಲ್ಲಿ ಹೋದ ಮೇಲೆ ಅನುಭವಿಸೋ ಕತೆ ಇದನ್ನೆಲ್ಲ ಸಿಂಪಲ್ಲಾಗಿ ಹೇಳಿದ್ದಾರೆ ಬಟ್ ಸಿನಿಮಾ ಮುಗಿದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಅಷ್ಟೇ ಯೋಚನೆ ಮಾಡ್ತೀವಿ ಈ ಸಿನಿಮಾದಲ್ಲಿ ಹೇಳಿರೋದೆಲ್ಲ ರಿಯಾಲಿಟಿಗೆ ತರೋದು ಅಸಾಧ್ಯ ಆದರೂ ಸಿನಿಮಾಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಓವರಾಲ್ ಆಗಿ ಆ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಒಂದೊಳ್ಳೆ ವಿಚಾರ ಹೇಳ್ದಾಗಿತ್ತು ಬೇರೆ ಬೇರೆ ಪಾತ್ರಗಳನ್ನು ತಗೊಂಡು ನೆಕ್ಸ್ಟ್ ಇಲ್ಲಿನ ಪಫಾರ್ಮೆನ್ಸಸ್ ನಂಗೆ ಬಹಳ ಇಷ್ಟ ಆಗೋಯಿತು ಪ್ರತಿಯೊಬ್ಬರು ಕೂಡ ಆ ಎಮೋಷ್ನಲ್ ಆಗಿರಲಿ ಇನೋಸೆನ್ಸ್ ಆಗಿರಲಿ ಪೈನ್ ಆಗಿರಲಿ ಎಲ್ಲದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ ನನಗೆ ಬಹಳ ಇಷ್ಟ ಆಗಿದ್ದು ತಾಪ್ಸಿಯವರ ಪರ್ಫಾರ್ಮೆನ್ಸ್ ಮನ್ನು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸೂಟ್ ಆಗಿದ್ದಾರೆ ಆ ಕ್ಯಾರೆಕ್ಟರ್ಗೆ ಇನ್ನು ವಿಕ್ಕಿ ಕೌಶಲ್ ಅವ್ರಿಗೆ ಸಿಕ್ಕ ಸ್ಕ್ರೀನ್ ಟೈಮಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಎಲ್ಲರೂ ಇನ್ನು ಎಸ್ ಆರ್ ಕೆ ಅವ್ರದ್ದು ಈ ವರ್ಷ ಇದು ಮೂರನೇ ಸಿನಿಮಾ ಅದರಲ್ಲಿ ಪರ್ಫಾರ್ಮೆನ್ಸ್ ಅಂತ ನಾನು ನೋಡಿದ್ದು ಈ ಸಿನಿಮಾದಲ್ಲಿನೇ ತುಂಬ ಹಿಡಿಸ್ತು ಅವ್ರ ಪರ್ಫಾರ್ಮೆನ್ಸ್ ಸ್ಪೆಷಲಿ ವಯಸ್ಸಾದ ಮೇಲೆ ಇರೋ ಪೋರ್ಷನ್ಸ್ ಇದೆಯಲ್ಲ ಅದು ಚೆನ್ನಾಗಿದೆ ಇನ್ನು ಇಲ್ಲಿದ್ದಂತಹ ಕಾಮಿಡಿ ತುಂಬಾ ಕ್ಲೀನ್ ಕಾಮಿಡಿ ಇದು ಸಿಚುವೇಶನ್ ಕಾಮಿಡಿ ಬರ್ತಾ ಹೋಗುತ್ತೆ ಆ್ಯಂಡ್ ಅದು ನಗುನ ಕೂಡ ಬರ್ಸುತ್ತೆ ಫಸ್ಟ್ ಹಾಫ್ ಆಲ್ಮೋಸ್ಟ್ ವರ್ಕ್ ಆಗೋದೆ ಇದರಿಂದ ಇನ್ನು ಇಲ್ಲಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಡಂಕಿ ಪೋರ್ಷನ್ಸ್ನ ತೋರಿಸ್ತಾ ಹೋಗ್ತಾರೆ ಅದನ್ನು ಫೇಸ್ ಮಾಡಿದ ಮೇಲೆ ಬರೋ ಸಿಚುವೇಷನ್ಸ್ ಆ ಕ್ಯಾರೆಕ್ಟರ್ಗಳು ತಗೊಳ್ಳೋ ಡಿಸಿಷನ್ಸ್ ಆ್ಯಂಡ್ ಅಲ್ಲಿ ಕ್ರಿಯೇಟ್ ಆದಂತಹ ಡ್ರಾಮಾ ನಂಗೆ ತುಂಬ ಹೇಳಿಸ್ತು ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದೇನೆಂದರೆ ಇಲ್ಲಿ ಕ್ಯಾರೆಕ್ಟರ್ಸ್ಗಳ ಮೋಟಿವ್ನ ಪ್ರಾಪರಾಗಿ ಸೆಟ್ ಮಾಡ್ಕೊಂಡಿಲ್ಲ ಎಲ್ಲೋ ಒಂದು ಎರಡು ಮೂರು ಕ್ಯಾರೆಕ್ಟರ್ಗಳ ಮೋಟಿವ್ಗೆ ನೀವು ಕನೆಕ್ಟ್ ಆಗ್ತೀರಾ ಇನ್ನು ಮಿಕ್ಕ ಕ್ಯಾರೆಕ್ಟರ್ಗಳಿಗೆ ಈ ಸಿಲ್ಲಿ ರೀಸನ್ಗೆ ಲಂಡನ್ಗೆ ಹೋಗೋಕ್ಕೆ ಸಾಯ್ತಿರ್ತಾರ ಅಂತ ಅನಿಸುತ್ತೆ ಅದು ಬಿಟ್ಟರೆ ಈ ಡಂಕಿ ಪೋರ್ಷನ್ಸ್ನ ಸ್ವಲ್ಪ ಜಾಸ್ತಿ ಮಾಡಿದರೆ ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿತ್ತು ಸಿನಿಮಾ ಫಸ್ಟ್ ಹಾಫ್ ಸ್ಲೋ ಇದೆ ಬೇಡ್ದ ಇರೋ ಡ್ರಾಮಾನ ತೆಗೆದು ಆ ಡಂಕಿ ಪೋರ್ಷನ್ಸ್ನ ಜಾಸ್ತಿ ತೋರಿಸಿದ್ರೆ ಇಂಟ್ರೆಸ್ಟಿಂಗ್ ಆಗಿರೋದು ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಮಾಡ್ತಿತ್ತು ಇನ್ನೂ ಇದರ ಪ್ರೊಡಕ್ಷನ್ ಕ್ವಾಲಿಟಿ ನನಗೆ ಹಿಡಿಸ್ಲಿಲ್ಲ ಗುರು ಇನ್ನೂ ಎರಡು ಸಾವಿರದ ಹತ್ತರ ಕ್ವಾಲಿಟಿಲೇ ಇದೆ ಸಿನಿಮಾ ಹಾಗೆ ಇಲ್ಲಿ ಸುಮಾರು ವಿಚಾರಗಳನ್ನು ಜಸ್ಟ್ ಟಚ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಅದರ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದರೆ ಸಿನಿಮಾ ಮುಗಿದ ಮೇಲೂ ಕೂಡ ಆಡಿಯನ್ಸ್ ಮೈಂಡಲ್ಲಿ ಸಿನಿಮಾ ಕಾಡಿರೋದು ಬಟ್ ಈಗ ಅದು ಜಸ್ಟ್ ಸಿನಿಮಾದ ರೀತಿಯೇ ಟಚ್ ಮಾಡಿ ಬಿಡುತ್ತೆ ಅಷ್ಟೇ ಓವರ್ ಆಗಿ ಹೇಳಬೇಕಂದ್ರೆ ಇದೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡದೇ ಇರೋ ರಾಜ್ಕುಮಾರ್ ಅವರ ಸಿನಿಮಾ ಅನ್ಬೋದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಆವ್ರೇಜ್ ಟೆಕ್ನಿಕಲಿ ಸಿನಿಮಾ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ತ್ರೀ ಪಾಯಿಂಟ್ ಟೂ ಫೈವ್ ಔಟ್ ಆಫ್ ಫೈವ್ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತಂಥ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್